ಸೊ ಈಗ ಈ ಮಾರ್ಕೆಟ್ ಇದೆಯಲ್ಲ ನಿಮ್ದು ಮಾಂಸದ ಕೋಳಿಗೆ ಫೀಡ್ ಸಪ್ಲೈ ಮಾಡೋದು, ಇದಕ್ಕೆ ನೀವು ಹೇಳಿದ್ರಿ ಲೋಕಲಿ ಪ್ರೊಕ್ಯೂರ್ ಮಾಡಿಬಿಟ್ಟು ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಮಾರ್ಜಿನ್ ಜಾಸ್ತಿ ಇರುತ್ತೆ ಅಥವಾ ಕಾಸ್ಟ್ ಕಡಿಮೆ ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಮೊತ್ತ ಜಾಸ್ತಿ ಆಗುತ್ತೆ. ಈಗ ನೀವು ಅಥವಾ ಬೇರೆ ಯಾರಾದರೂ ಬೇರೆ ಬೇರೆ ಊರುಗಳಲ್ಲಿ ಫ್ಯಾಕ್ಟ್ರಿ ಹಾಕ್ಬೇಕು ಅಂದ್ರೆ ಒಂದು ಫೀಡ್ ಮ್ಯಾನುಫ್ಯಾಕ್ಚರಿಂಗ್, ನೀವು ಹೇಳಿದ್ರಿ 500 ಟನ್ ನೀವು ಪ್ರತಿ ತಿಂಗಳ ಮಾರಾಟ ಮಾಡ್ತೀರಿ, 500 ಟನ್ ಬೇಡ, ಇವನ್ 100 ಟನ್ಗೆ ಒಂದು ಫ್ಯಾಕ್ಟ್ರಿ ಹಾಕ್ಬೇಕು ಅಂದ್ರೆ, ತಿಂಗಳ 100 ಟನ್ ಕೆಪಾಸಿಟಿ ಒಂದು ಫ್ಯಾಕ್ಟ್ರಿ ಹಾಕ್ಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಇನಿಷಿಯಲಿ? ಅದೇ ಯಾವ ಟೈಪ್ ಆಫ್ ಫೀಡ್ ಅನ್ನೋದು ಇಂಪಾರ್ಟೆಂಟ್, ಮ್ಯಾಶ್ ಫೀಡ್ ಪ್ಲಾಂಟ್ ಇಲ್ಲ ಪೆಲೆಟ್ ಫೀಡ್ ಪ್ಲಾಂಟ್ ಅಂತ. ಅದರಲ್ಲಿ ವೆರೈಟಿ ಇದೆ. ಅಂದ್ರೆ ಮ್ಯಾಶ್ ಫೀಡ್ ಅಂದ್ರೆ ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ ಫೀಡ್. ಪೆಲೆಟ್ ಫೀಡ್ ಅಂದ್ರೆ ನಾ ಹೇಳ್ದೆ ಅಲ್ಲ, ಪೆಲೆಟ್ ಮತ್ತೆ ಕ್ರಂಬಲ್ಸ್ ಅಂದ್ರೆ ಸ್ಟ್ರಕ್ಚರ್ ಡಿಫ್ರೆನ್ಸ್ ಇದೆ ಅದರಲ್ಲಿ. ಸೊ ಪೆಲೆಟ್ ಫೀಡ್ ಮಿಲ್ ಹಾಕೋದಂದ್ರೆ ನಿಮ್ಗೆ ಈಗ ಅಟ್ಲೀಸ್ಟ್ 1 ಕ್ರೋರ್ ಅಬೌವ್ ಇರುತ್ತೆ ಇನ್ವೆಸ್ಟ್ಮೆಂಟ್. ಸೊ ಮ್ಯಾಶ್ ಹೌದು, ನಿಮ್ಗೆ ಈಗ ಮ್ಯಾಶ್ ಫೀಡ್ ಪ್ಲಾಂಟ್ ಮಾಡೋದಂದ್ರೆ ಸಣ್ಣ ಮಟ್ಟದಲ್ಲಿ ಆಗುತ್ತೆ. ಬಟ್ ಕಮರ್ಷಿಯಲ್ ಫೀಡ್ ಈಗ ಮ್ಯಾಶ್ ಫೀಡಿಗೆ ಡಿಮ್ಯಾಂಡ್ ಇಲ್ಲ. ಸೊ ನಾರ್ಮಲಿ ಏನ್ ಮಾಡ್ತಾರೆ, ಅವ್ರದವ್ರದೇ ಫಾರ್ಮ್ ಇರುತ್ತಲ್ಲ, ಹ್ಯೂಜ್ ಫಾರ್ಮ್ಸ್ ಇರುತ್ತೆ, ಅವ್ರ ಒಂದ್ ಸಣ್ಣ ಮ್ಯಾಶ್ ಫೀಡ್ ಪ್ಲಾಂಟ್ ಹಾಕೊಂಡು ಅವ್ರ ಫೀಡ್ ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಪೌಲ್ಟ್ರಿ ಫಾರ್ಮಿಂಗ್ ಮಾಡೋ ಜನರು ಇದ್ದಾರೆ. ಹಾಗೆ ಅಲ್ಲಿ ಏನಾಗುತ್ತೆ ಅವರು, ಸಾರಿ ನಿಮ್ದು ಯಾವುದು ಫೀಡ್ ನೀವು ಮ್ಯಾನುಫ್ಯಾಕ್ಚರ್ ಮಾಡೋದು? ನಮ್ ಪೆಲೆಟ್ ಫೀಡ್. ಅದಕ್ಕೆ ಈಗ ನೀವು ಒಂದು 100 ಟನ್ಸ್ ಅಷ್ಟು ಪ್ರೊಡಕ್ಷನ್ ಮಾಡಬೇಕು ಅಂದ್ರೆ ಇನಿಷಿಯಲಿ 1 ಕೋಟಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಲ್ಲ? ಅರೌಂಡ್, ನಾಟ್ ಶೋರ್ ಬಟ್ ಅರೌಂಡ್ ಅಷ್ಟು ಆಗ್ಬಹುದು. ಓಕೆ ಓಕೆ.